ಎಲ್ಲರಿಗೂ ನಮಸ್ಕಾರ ಇವತ್ತು ಗುರುವಾರ ಇವತ್ತು ನಾನು ಮಧ್ಯಾಹ್ನ ಊಟಕ್ಕೆ ಹೂಕೋಸಿನ ಗೊಜ್ಜು ಮತ್ತು ಚಪಾತಿ ಬೆಳಗ್ಗಿನ ನಾಷ್ಟಕ್ಕೆ ಈ ಥರ ಒಂದು ಮಸಾಲೆ ರುಬ್ಬಿ ಒಂದು ರೈಸ್ ರೆಡಿ ಮಾಡಿದ್ದೆ ರಾತ್ರಿ ಊಟಕ್ಕೆ ಅನ್ನ ಮತ್ತು ಸಾರು ಮಾಡಿದ್ದೆ ಈ ಎಲ್ಲ ರೆಸಿಪಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಬೆಳಗಿನ ನಾಷ್ಟಕ್ಕೆ ಈ ರೈಸ್ ಮಾಡೋಕೆ ಮಸಾಲೆ ರುಬ್ಕೋತೀನಿ ಸ್ವಲ್ಪ ಒಣ ಕೊಬ್ಬರಿ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಎರಡು ಇವನ್ನೆಲ್ಲ ಹಾಕಿ ಇದನ್ನು ಸಣ್ಣಗೆ ರುಬ್ಕೋಬೇಕು ನೋಡ್ರಿ ಇಲ್ಲಿ ಈ ಥರ ನಾವು ಇದನ್ನು ಸಣ್ಣಗೆ ರುಬ್ಕೋಬೇಕು ಸ್ವಲ್ಪ ಹುಣಸಿನಿಂದ ರಸ ಹಾಕ್ಬೇಕು ಅದನ್ನು ನೆನೆಸಿಟ್ಕೊಂಡಿನಿ ಎಣ್ಣೆ ಕಾದೈತಿ ಅದಕ್ಕೆ ಶೇಂಗಾ ಸ್ವಲ್ಪ ಉದ್ದಿನಬೇಳೆ

ಹಾಕೋತೀನಿ ಈಗ ಈ ರೈಸ್ ಅಂತರೂ ಅನಾಹುತ ಟೇಸ್ಟ್ ಬಂದಿತ್ತು ಒಂದು ಸಲ ನಿಮ್ಮ ಮನೆಯಾಗ ಟ್ರೈ ಮಾಡಿ ನೋಡ್ರಿ ನಿಮ್ಮ ಮನೆಯ ಮಂದಿ ಎಲ್ಲ ಭಾಳ ಇಷ್ಟಪಟ್ಟು ತಿಂತಾರೆ ಈ ಮಸಾಲೆನ ಎಲ್ಲ ಹಾಕ್ಕೊಂಡು ಎರಡು ನಿಮಿಷ ಈ ಥರ ಬೇಯಿಸ್ಕೊಂಡು ಇದಕ್ಕೆ ಹುಣಸೆಣಿನ ರಸ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಚಿಟಿಕೆಯಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಇದೆಲ್ಲ ಹಾಕಿ ಬೆಲ್ಲ ಕರ್ಗುಮಟ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ನಾವು ರೈಸ್ ಹಾಕೋಬೇಕು ಇದು ಬಿಸಿ ಇದ್ರೂ ನಡೀತಿ ತನ್ನ ಮತ್ತು ತನ್ನ ಗೈತಿದ್ದ ಹತ್ರ ಭಾಳ ಮಸ್ತ್ ಆಕೈತಿ ನಿನ್ನೆ ರಾತ್ರಿ ಜಾಸ್ತಿ ಆಗಿತ್ತು ಅನ್ನ ಅದು ಭಾಳ ಉಳಿದಿತ್ತು ಅದಕ್ಕೆ ಬೆಳಗ್ಗಿನ ಆಸ್ಟಾಕ ಈ ಥರ ನಾನು ಮಸಾಲ ರೈಸ್ ರೆಡಿ ಮಾಡ್ಕೊಂಡೆ ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿರಿ ನಾನು ಫಸ್ಟ್ ಟೈಮ್ ಮಾಡಿದ್ದಿದ್ದು ಆದರೆ ಭಾರಿ ಮಸ್ತ್ ಟೇಸ್ಟ್ ಬಂದಿತ್ತು ನಂಗಂದ್ರೂ ಭಾಳ ಇಷ್ಟ ಆತು ಈ ರೈಸ್ ಎಲ್ಲ ಚಲೋತ್ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಈ ರೈಸ್ ರೆಡಿ ಆಗಿದೆ ಸಮರ್ಷೆಗೆ ನಾಷ್ಟಾ ಮಾಡಿಸಿ ಆಮೇಲೆ ನಾವು ನಾಷ್ಟಾ ಮಾಡಿ ಸ್ವಲ್ಪ ಹೊತ್ತು ಸಮ್ಮರ್ಷನ ಜೊತೆ ಟೈಮ್ ಪಾಸ್ ಮಾಡಿದ್ವಿ ಮೊಮ್ಮು ತಿಂದಿ ಮೊಮ್ಮು ತಿಂದಿ

ಹಾಯ್ ಹೇಳು ಹಾಯ್ ಹಾಯ್ ಮಾಡು ಉಮ್ಮ ಕೊಡು ಉಮ್ಮ ಉಮ್ಮ ಕುಡ್ತೀನಿ ಹಾ ಹಾಂ ಇಬ್ಬತ್ತಿ ಹಚ್ಕೊಂಬಿ ಹೌದು ಅಲ್ಲೇನು ನೋಡಾತಿ ಕಿಟ್ಕಿಯಾಗ ಏನು ನೋಡಾತಿ ಇಲ್ಲಿ ಹಾಂ ಸಮರ್ಷದ ಮಲಗಿಸಿ ಆಮೇಲೆ ನಾನು ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡಿದೆ ಇವತ್ತು ಹೂಕೊಸಿನ ಗೊಜ್ಜು ಮತ್ತು ಚಪಾತಿನ ಮಾಡಾತೀನಿ ಮಧ್ಯಾಹ್ನ ದುಡ್ಡಕ್ಕೆ ಸ್ವಲ್ಪ ಬಿಸಿನೀರು ಕಾಯಿಸಿ ಅದಕ್ಕೆ ಹೂಕೊಸಿನ ಹಾಕಿ ಸ್ವಲ್ಪ ಅರಶಿನ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಒಂದು ಐದು ನಿಮಿಷ ಬಿಡಬೇಕು ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಇದನ್ನು ಬಿಡ್ತೀನಿ ನಾನು ಯಾಕಂದರೆ ಹೂ ಕೋಸೊಳಗೆ ಸಣ್ಣ ಸಣ್ಣ ಹುಳ ಇರ್ತಾವಲ್ಲ ಅದಕ್ಕೆ ಬಿಸಿನೀರೊಳಗೆ ಹಾಕಿಟ್ರೆ ಅವೆಲ್ಲ ಸಾಯ್ತಾವಂಥೇಳಿ ಈ ಥರ ಬಿಸಿನೀರು ಮತ್ತು ಅರಿಶಿನ ಉಪ್ಪು ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಬಿಡ್ತೀನಿ ಅಲ್ಲಿ ಮಟ್ಟ ನಾವು ಈ ಹೂ ಕೋಸಿನ ಗೊಜ್ಜು ಮಾಡೋಕೆ ಏನೇನು ಬೇಕಲ್ಲ ಅದನ್ನು ಹೆಚ್ಕೊತೀನಿ ಒಂದು ಉಳ್ಳಾಗಡ್ಡಿನ ಈ ಥರ ಸಣ್ಣ ಸಣ್ಣದಾಗಿ ನಾನು ಕಟ್ ಮಾಡಿಕೊಂಡೆ ಆಮೇಲೆ

ಇದಕ್ಕೆ ಮೂರು ಮೆಣಸಿನ್ಕಾಯಿ ಉದ್ದಾಗಿ ಕಟ್ ಮಾಡ್ಕೊಂಡಿದ್ದೆ ಅಲ್ಲ ಅದನ್ನು ಹಾಕ್ಕೊಂಡು ಉಳ್ಳಾಗಡ್ಡಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ನಾವು ಎಣ್ಣೆಗ ಬೇಯಿಸ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಕರ್ಬೇವು ಹಾಕೋತೀನಿ ಕರ್ಬೇವು ಹಾಕ್ಕೊಂಡು ಕರಿಬೇವೂ ಸ್ವಲ್ಪ ಈ ಥರ ಫ್ರೈ ಮಾಡ್ಕೋಬೇಕು ಮಾಡಿಕೊಂಡು ಆಮೇಲೆ ಇದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದಂಥ ಟೊಮೆಟೊನ ಹಾಕೋತೀನಿ ಟೊಮೆಟೊ ಮೆತ್ತಗಾಗುಮಿಟ ಬೇಯಿಸ್ಕೊಬೇಕು ಟೊಮೆಟೊ ಮೆತ್ತಗಾಗುಮಿಟ ಬೇಯಿಸ್ಕೊಂಡ್ರೆ ಈ ಹೂಕೋಸಿನ ಗೊಜ್ಜು ಭಾರಿ ಮಸ್ತ್ ಬರ್ತೈತಿ ಇದನ್ನು ಒಂದರಿಂದ ಎರಡು ನಿಮಿಷ ನಾವು ಬೇಯಿಸ್ಕೊಬೇಕು ಅಂದರೆ ಟೊಮೆಟೊ ಎಲ್ಲ ಮೆತ್ತಗಾಗಿರ್ತೈತಿ ಈಗ ನೋಡ್ಬೋದು ನೀವು ಟೊಮೆಟೊ ಎಷ್ಟು ಮೆತ್ತಗಾಗೈತೆ ಅಂಥೇಳಿ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒನ್ ಟೇಬಲ್ ಸ್ಪೂನಷ್ಟು ಕೆಂಪು ಖಾರ ಪುಡಿ ನೀವು ಬೇಕಂದ್ರೆ ಕೆಂಪು ಖಾರ ಪುಡಿ ಇಷ್ಟ ಇಲ್ಲಾಂದ್ರೆ ಹಸಿ ಮೆಣಸಿನ್ಕಾಯಿನ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ಒಂದರಿಂದ ಎರಡು ನಿಮಿಷ ಇದನ್ನು ಬೇಯಿಸ್ಕೋಬೇಕು ಆಮೇಲೆ ಇದಕ್ಕೆ ಕೋಸ್ನ ಬಿಸಿನೀರೊಳಗೆ ಹಾಕಿಟ್ಟಿದ್ವಲ್ಲ ಅವನ್ನ ಈಗ ನೀರೆಲ್ಲ ಬಸ್ಕೊಂಡು ಈ ಮಸಾಲೆ ಒಳಗೆ ಹಾಕೋಬೇಕು ಎಲ್ಲದಕ್ಕೂ ಮಸಾಲೆ ಥರ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಜಾಸ್ತಿನ ಹಾಕೋಬೇಕು ನೀರು ಅಂದರೆ ಈ ಹೂಕೋಸ್ ಗೊಜ್ಜು ಥರ ಆಗ್ಬೇಕಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡು ಇದನ್ನು ಒಂದು ಐದು ನಿಮಿಷ ನಾವು ಈ ಥರ ಕುದಿಸ್ಕೋಬೇಕು ಆಮೇಲೆ ಈ ಹೂಕೋಸಿಂದ ಗೊಜ್ಜು ರೆಡಿ ಆಕೈತಿ ನಡು ನಡು ಒಂದು ಸ್ವಲ್ಪ ಈ ಥರ ಚಮಚನೇ ಮಿಕ್ಸ್ ಮಾಡ್ಕೋಬೇಕು ಒಂದೆರಡು ಸಲ ಮಿಕ್ಸ್ ಮಾಡ್ಕೊಂಡ್ರೆ ಲಾಸ್ಟಿಗೆ ಇದಕ್ಕೆ ಮೇಲೆ ಸಣ್ಣಗೆ ಹೆಚ್ಕೊಂಡಿದ್ದಂಥ ಕೊತ್ತಂಬರಿನ ಹಾಕ್ಕೊಂಡ್ರೆ ಈ ಹೂಕೋಸಿನ ಗೊಜ್ಜು ರೆಡಿ ಆಕೈತಿ ಈ ಹೂಕೋಸಿನ ಗೊಜ್ಜಿಗೆ ಚಪಾತಿ ಮಸ್ತ್ ಅನ್ನಿಸ್ತೈತಿ ಅದಕ್ಕೆ ಇವತ್ತು ನಾನು ಚಪಾತಿ ಮಾಡಿದ್ದೆ ಚಪಾತಿನೂ ಭಾರಿ ಮಸ್ತ್ ಬಂದಿದ್ವಿ ಸಾಫ್ಟಾಗಿ ಈ ಚಪಾತಿ ಹಿಟ್ಟು ಕಲಿಸೋದು ಚಪಾತಿ ಹೆಂಗೆ ಮಾಡೋದು ಹೇಳಿ ನಾನು ಲಾಸ್ಟ್ ವಿಡಿಯೋ ಒಳಗೆ ಅಪ್ಲೋಡ್ ಮಾಡೀನಿ ಅದಕ್ಕೆ ಇದೇನೋ ವಿಡಿಯೋ ಫುಲ್ ಮಾಡ್ಕೊಂಡಿಲ್ಲ ನಾನು ನೋಡ್ರಿ ಇಲ್ಲಿ ಎಷ್ಟು ಉಬ್ಬಿ ಉಬ್ಬಿ ಬಂದಿದ್ವು ಚಪಾತಿ ಅಂಥೇಳಿ ಎಲ್ಲ ಚಪಾತಿನೂ ಉಬ್ಬಿ ಉಬ್ಬಿ ಬಂದಿದ್ವು ಎರಡು ಕಡೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ನಾನು ಚಪಾತಿನ ಬೇಯಿಸ್ಕೊಂಡೆ ಎಲ್ಲ ಚಪಾತಿನೂ ಮಸ್ತ್ ಬಂದಿದ್ವು ಎರಡ ಬಳ್ಳಿಲೇನು ಹರಿಬೋದು ನಾವು ಚಪಾತಿನ ಅಷ್ಟು ಸಾಫ್ಟಾಗಿ ಬಂದಿದ್ವು ಚಪಾತಿ ಅಷ್ಟು ನೋಡ್ಬೋದಿಲ್ಲ ನಾನು ಒಂದು ಆರರಿಂದ ಏಳು ಚಪಾತಿನ ಮಾಡಿ ಇಟ್ಕೊಂಡಿನಿ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಚಪಾತಿ ಮತ್ತು ಹೂಕೋಸಿನ ಗೊಜ್ಜು ರೆಡಿ ಆಯ್ತು ಈ ಹೂಕೋಸಿನ ಗೊಜ್ಜು ಭಾರಿ ಮಸ್ತ್ ಬಂದಿತ್ತು ನೀವು ಒಂದ್ಸಲ ಮನೆಯಾಗ ಟ್ರೈ ಮಾಡಿ ನೋಡಿರಿ ಚಲೋ ಬಂದಿತ್ತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಹಂಗೆ ರಾತ್ರಿ ಊಟಕ್ಕೆ ನಾನು ಅನ್ನ ಮತ್ತು ಸಾರು ಮಾಡಿದ್ದೆ ಈ ಸಾರು ಮಾಡೋಕ್ಕೆ ನಾನು ಒಂದು ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಟೊಮ್ಯಾಟೋನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಕೊತ್ತಂಬರಿನ ಹೆಚ್ಚಿ ಇಟ್ಕೊಂಡಿದ್ದೆ ಒಂದು ಮೂರು ಬಳ್ಳುಳ್ಳಿನ ನಾನು ಸಿಪ್ಪೆ ತೆಗೆದು ಈ ಥರ ತರಿ ತರಿಯಾಗಿ ಇಟ್ಕೊಂಡಿದ್ದೆ ಒನ್ ಒಂದು ಅರ್ಧ ಕಪ್ಪಷ್ಟು ತೊಗರಿಬ್ಯಾಳೆನ ಕುದಿಸ್ಕೊಂಡು ಇಟ್ಕೊಂಡಿದ್ದೆ ಿಗೆಲೆ ಎಣ್ಣೆ ಕಾದೈತಿ ಅದಕ್ಕೆ ಸಾಸ್ವಿ ಜೀರಿಗೆ ಮತ್ತೆ ಸ್ವಲ್ಪ ಉದ್ದಿನ ಬ್ಯಾಳಿ ಇವೆಲ್ಲ ಚಟ್ಪಟ್ಟ ಮೇಲೆ ಇದಕ್ಕೆ ಬೆಳ್ಳುಳ್ಳಿನ ಹಾಕೋತೀನಿ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ನಾವು ಬಿಡ್ಬೇಕು ಆಮೇಲೆ ಇದಕ್ಕೆ ಹತ್ತಿರಲ್ಲ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗೈತಿ ಆಮೇಲೆ ಇದಕ್ಕೆ ಕರ್ಬೇವು ಹಾಕ್ಕೊಂಡು ಕರ್ಬೇವು ಹಾಕಿದ ಮೇಲೆ ಇದಕ್ಕೆ ಉಳ್ಳಾಗಡ್ಡಿನ ಹಾಕೋತೀನಿ ಉಳ್ಳಾಗಡ್ಡಿ ನೋಡ್ರಿ ಇಲ್ಲೇ ಎಷ್ಟು ಸಣ್ಣಗೆ ಕಟ್ ಮಾಡ್ಕೊಂಡೀನಿ ಈ ರೀತಿ ನಾವು ಸಣ್ಣಗೆ ಕಟ್ ಮಾಡ್ಕೋಬೇಕು ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಾದ ಮೇಲೆ ಇದಕ್ಕೆ ಟೊಮ್ಯಾಟೋನ ಹಾಕೋತೀನಿ ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗು ಮಟ ಬಿಡಬೇಕು ಇದನ್ನು ಈ ಥರ ಒಂದ್ಸಲ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಟೊಮೆಟೊ ಈ ಥರ ಮೆತ್ತಗಾಗಿರ್ತೈತಿ ಇದಕ್ಕೆ ಈಗ ಮಸಾಲೆ ಹಾಕ್ಕೊಳ್ಳು ಒಂದು ಚಿಟಿಕಷ್ಟು ಅರಿಶಿನ ಹಾಕೊಂಡಿನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಂಡಿನಿ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕೊಳಾತೀನಿ ಗರಂ ಮಸಾಲ ಎರಡು ಸ್ಪೂನ್ ಹಾಕ್ಕೊಂಡ್ರೆ ಸಾರು ಮಸ್ತ್ ಬರ್ತೈತಿ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಇದಕ್ಕೆ ನಾನು ಕೆಂಪು ಖಾರಪುಟಿನ ಹಾಕೊಳಾತೀನಿ ಇದನ್ನೆಲ್ಲ ಹಾಕ್ಕೊಂಡು ಸಲ ಈ ಥರ ಮಿಕ್ಸ್ ಮಾಡ್ಕೋಬೇಕು ಒಂದು ನಿಮಿಷ ಈ ಥರ ಬೇಯಿಸ್ಕೊಂಡ್ರೆ ಸಾಕು ಅಂದ್ರೆ ಮಸಾಲೆ ವಾಸನೆ ಭಾರಿ ಬರ್ತೈತಿ ಈಗ ನೋಡಾತಿರಲ್ಲ ಎಣ್ಣೆ ಬಿಟ್ಟೈತಿ ಇದಕ್ಕೆ ಇದಕ್ಕೆ ನಾವು ಆಗಲೇ ಕುದಿಸಿಟ್ಕೊಂಡಿದ್ವಲ್ಲ ತೊಗರಿಬಾಳೆನ ಅದನ್ನು ಹಾಕೋತೀನಿ ನೀವು ಎಷ್ಟು ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊರಿ ಬೇಕಂದ್ರೆ ನೀರು ಸ್ವಲ್ಪ ಜಾಸ್ತಿ ಹಾಕೋರಿ ಅದ ಕುಕ್ಕರಿನಿಗೆ ಒಂದು ಅರ್ಧ ಕಪ್ಪಷ್ಟು ನಾನು ನೀರು ಹಾಕ್ಕೊಂಡು ಇದಕ್ಕೆ ಹಾಕೋತೀನಿ ಮಸ್ತ್ ಕುದಿ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಉಪ್ಪು ಹಾಕ್ಕೊಂಡು ಒಂದು ಮೂರು ನಿಮಿಷ ನಾವು ಇದನ್ನು ಈ ಥರ ಕುದಿಸ್ಕೋಬೇಕು ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿ ಹಾಕಿದ್ರೆ ಈ ಸಾರು ರೆಡಿ ಆಕೈತಿ ಈ ಸಾರನ್ನ ನೀವು ಸಲ ಮನೆಯಾಗ ಟ್ರೈ ಮಾಡಿ ನೋಡಿರಿ ಭಾರಿ ಮಸ್ತ್ ಆಗಿತ್ತು ಮತ್ತು ರಾತ್ರಿ ಊಟಕ್ಕೆ ಅನ್ನ ಸಾರು ರೆಡಿ ಆಯಿತು ಈ ಸಾರು ಸಲ ಟ್ರೈ ಮಾಡಿ ನೋಡ್ರಿ ನಿಮ್ಮ ಮನ್ಯಾಗ ಭಾರಿ ಮಸ್ತ್ ಬರ್ತೈತಿ ಇದು ವೈಟ್ ರೆಸಿಗಂತರೂ ಹೇಳಿ ಮಾಡಿಸ್ದಂಗೆ ಇರ್ತೈತಿ ಇವತ್ತಿಂದ ರಾತ್ರಿ ಊಟ ರೆಡಿ ಆಯಿತು ಅನ್ನ ಮತ್ತು ಸಾರು ಈ ವಿಡಿಯೋ ನಿಮಗೆ ಸ್ವಲ್ಪಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊರಿ ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿರಿ ಹಂಗೆ ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಹೇಳಿ ಕಮೆಂಟ್ ಮಾಡುವುದನ್ನು ಮರಿಬೇಡ್ರಿ ಎಲ್ಲರಿಗೂ ಧನ್ಯವಾದಗಳು